ಓಂ ಶಾಂತಿ ಮುರುಳಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ನೆನಪಿನ ಪುರುಷಾರ್ಥದಿಂದಲೇ ನಾವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಷ್ಟೆಷ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇವೋ ಅಷ್ಟು ನಾವು ಕರ್ಮ ಮಾಡುತ್ತಿದ್ದರೂ ಕೂಡ ಕರ್ಮದಿಂದ ಭಿನ್ನ ಕರ್ಮದಿಂದ ಅತೀತ ಆಗಲು ಸಾಧ್ಯ ಆಗುತ್ತದೆ ಕರ್ಮದಿಂದ ಭಿನ್ನ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಎಂದೂ ಕೂಡ ನಮ್ಮನ್ನು ನಾವು ಬುದ್ಧಿವಂತರು ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆಗಬಾರದು ಯಾವುದೇ ಪ್ರಕಾರದ ಅಭಿಮಾನ ಮನಸ್ಸಿನಲ್ಲಿ ಇತ್ತು ಅಂದರೆ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಆಗುವುದಿಲ್ಲ ಈಗ ನಾವು ಇಲ್ಲಿ ಅಹಂಕಾರ ಪಡಲು ಅಥವಾ ಸ್ವಯಂ ಬುದ್ಧಿವಂತರು ಎಂದು ತಿಳಿದುಕೊಳ್ಳಲು ನಮ್ಮ ಬಳಿ ಏನೂ ಇಲ್ಲ ಪರಮಾತ್ಮ ತಂದೆ ಎಲ್ಲರಿಗಿಂತ ಬುದ್ಧಿವಂತಾಗಿದ್ದಾರೆ ಅವರು ನಮಗೆ ದಿವ್ಯ ಬುದ್ಧಿಯನ್ನು ನೀಡಿದ್ದಾರೆ ಅವರ ಮೂಲಕ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಾ ಇದೆ ಅದಕ್ಕೋಸ್ಕರ ಸ್ವಯಂನ ಅಭಿಮಾನಕ್ಕೆ ವಶ ಆಗಬಾರದು ನಾವೇ ಬುದ್ಧಿವಂತರು ನಮಗೆ ಎಲ್ಲ ಗೊತ್ತು ಅನ್ನುವ ಅಭಿಮಾನವನ್ನು ಬಿಟ್ಟು ತಂದೆಯ ನೆನಪಿನ ಶಕ್ತಿಯಿಂದ ಆಂತರ್ಯದಲ್ಲಿ ಯಾವ ಯಾವ ದುರ್ಬಲತೆ ಇದೆಯೋ ಯಾವ ಯಾವ ಅವಗುಣ ಇದೆಯೋ ಅದನ್ನು ತೆಗೆದುಹಾಕಬೇಕು ಎಷ್ಟೆಷ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಅಷ್ಟು ಸ್ವತಃ ಒಳಗಿರುವಂತಹ ಅವಗುಣಗಳು ಸಮಾಪ್ತಿಯಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಗುಣಗಳ ಭಂಡಾರ ಆಗಿದ್ದಾರೆ ಆ ತಂದೆಯ ನೆನಪಿನಲ್ಲಿ ಇದ್ದಾಗ ಪರಮಾತ್ಮ ತಂದೆಯ ನೆನಪಿನ ಮೂಲಕ ತಂದೆಯ ಸಮೀಪದಲ್ಲಿ ತಂದೆಯ ಸಂಘದಲ್ಲಿ ಇದ್ದಾಗ ಆ ತಂದೆಯಲ್ಲಿ ಯಾವ ಯಾವ ಗುಣ ಇದೆಯೋ ಅದನ್ನು ನಾವು ಸ್ವತಃ ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಮತ್ತು ಅವಗುಣದಿಂದ ಮುಕ್ತ ಆಗಿಬಿಡುತ್ತೇವೆ ಇಂದಿನ ಪ್ರಶ್ನೆ ಆಗಿದೆ ಎಲ್ಲ ಮಕ್ಕಳ ಸ್ಥಿತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಯಾವ ಒಂದು ಚಾಲೆಂಜನ್ನು ಮಕ್ಕಳ ಜೊತೆ ಮಾಡುತ್ತಾರೆ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ತಂದೆ ನಮ್ಮ ಜೊತೆ ಯಾವ ಚಾಲೆಂಜ್ ಮಾಡುತ್ತಾರೆ ಉತ್ತರ ಮಕ್ಕಳೇ ಭೋಜನವನ್ನು ತಯಾರು ಮಾಡುವಾಗ ಸಂಪೂರ್ಣ ಸಮಯ ನನ್ನ ನೆನಪಿನಲ್ಲಿದ್ದು ತೋರಿಸಿ ಎಂದು ತಂದೆ ಹೇಳುತ್ತಾರೆ ಎಷ್ಟು ಸಮಯದವರೆಗೆ ನಾವು ಭೋಜನವನ್ನು ತಯಾರಿಸುತ್ತೇವೋ ಅಷ್ಟು ಸಮಯದವರೆಗೂ ನಮಗೆ ಕೇವಲ ಒಬ್ಬ ಪರಮಾತ್ಮ ತಂದೆಯ ನೆನಪಿರಬೇಕು ಈ ರೀತಿ ತಂದೆಯ ನೆನಪಿನಲ್ಲಿದ್ದು ಆಹಾರವನ್ನು ತಯಾರು ಮಾಡಿ ತೋರಿಸಬೇಕು ಈ ರೀತಿ ಆಹಾರವನ್ನು ತಯಾರು ಮಾಡಿ ತೋರಿಸಿ ಎಂದು ತಂದೆ ಮಕ್ಕಳಿಗೆ ಚಾಲೆಂಜ್ ಮಾಡುತ್ತಾರೆ ಶಿವತಂದೆಯ ನೆನಪಿನಲ್ಲಿದ್ದು ನಾವು ಆಹಾರವನ್ನು ತಯಾರು ಮಾಡಿದರೆ ಭೋಜನವನ್ನು ತಯಾರು ಮಾಡಿದರೆ ಅಲ್ಲಿ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ಆ ಆಹಾರ ಶಕ್ತಿಶಾಲಿ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಾವು ಭೋಜನವನ್ನು ತಯಾರು ಮಾಡಿದಾಗ ಪರಮಾತ್ಮನ ಶಕ್ತಿಶಾಲಿ ಕಿರಣಗಳು ಆ ಆಹಾರದ ಮೇಲೆ ಬೀಳುವ ಕಾರಣ ಆ ಆಹಾರ ಕೂಡ ಶಕ್ತಿಶಾಲಿ ಆಗಿಬಿಡುತ್ತದೆ ಪರಮಾತ್ಮನ ನೆನಪಿನಲ್ಲಿ ತಯಾರು ಮಾಡಿದಂಥ ಆಹಾರದಲ್ಲಿ ಸಂಪೂರ್ಣ ಶಕ್ತಿ ತುಂಬಿರುತ್ತದೆ ಆ ಆಹಾರವನ್ನು ಪರಮಾತ್ಮ ತಂದೆಯ ನೆನಪಿನಲ್ಲೇ ನಾವು ಸ್ವೀಕಾರ ಮಾಡಿದರೆ ತಂದೆಯ ನೆನಪಿನಲ್ಲಿದ್ದು ನಾವು ಊಟ ಮಾಡಿದರೆ ನಮ್ಮ ಸ್ಥಿತಿ ಕೂಡ ಬಹಳ ಶ್ರೇಷ್ಠವಾಗಿರುತ್ತದೆ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಇಂದು ಅನೇಕ ಬಾರಿ ನಾವು ಹೇಳುತ್ತೇವೆ ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮನಸ್ಸಿಗೆ ಅಶಾಂತಿ ಅನುಭವ ಆಗುತ್ತಿದೆ ಮನಸ್ಸಿನಲ್ಲಿ ಗೊಂದಲ ಇದೆ ದುಃಖದ ಅನುಭವ ಆಗುತ್ತಿದೆ ಎಂದು ಅದಕ್ಕೆ ಕಾರಣ ಏನು ಅಂದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಆಹಾರವನ್ನು ತಯಾರು ಮಾಡುವ ಬದಲು ಭೋಜನವನ್ನು ಅನ್ಯ ಅನ್ಯ ವ್ಯಕ್ತಿಗಳ ನೆನಪಿನಲ್ಲಿ ತಯಾರು ಮಾಡಿದಾಗ ಅನೇಕ ಚಿಂತೆಗಳಲ್ಲಿ ಭೋಜನವನ್ನು ತಯಾರು ಮಾಡಿದಾಗ ಮನಸ್ಸಿನಲ್ಲೂ ಚಿಂತೆ ಹುಟ್ಟುತ್ತದೆ ಏಕೆಂದರೆ ಆ ಆಹಾರವನ್ನು ಸ್ವೀಕಾರ ಮಾಡಿದ ನಂತರ ಅನ್ನದಂತೆ ಮನ ಪರಿವರ್ತನೆ ಆಗಿಬಿಡುತ್ತದೆ ಆಗ ಮನಸ್ಸಿನಲ್ಲಿ ಗೊಂದಲ ಚಿಂತೆ ದುಃಖ ಎಲ್ಲವೂ ಪ್ರಾರಂಭ ಆಗುತ್ತದೆ ಅದೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಾವು ಭೋಜನವನ್ನು ತಯಾರು ಮಾಡಿ ತಂದೆಯ ನೆನಪಿನಲ್ಲೇ ಊಟ ಮಾಡಿದಾಗ ಶಕ್ತಿಶಾಲಿ ಕಿರಣಗಳು ಆಹಾರದಲ್ಲಿ ಇರುವ ಕಾರಣ ಆ ಆಹಾರವನ್ನು ಸ್ವೀಕಾರ ಮಾಡಿದ ನಾವು ಶಕ್ತಿಶಾಲಿ ಆಗುತ್ತೇವೆ ಯಾವಾಗ ಅಂತಹ ಶಕ್ತಿಶಾಲಿ ಆಹಾರವನ್ನು ಸ್ವೀಕಾರ ಮಾಡುತ್ತೇವೋ ಆಗ ನಮ್ಮ ಸ್ಥಿತಿ ಕೂಡ ಬಹಳ ಚೆನ್ನಾಗಿರುತ್ತದೆ ಆದರೆ ಮಕ್ಕಳಾದ ನೀವು ಭೋಜನವನ್ನು ತಯಾರು ಮಾಡುವಂತಹ ಸಮಯದಲ್ಲಿ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ನಾವು ಭೋಜನವನ್ನು ತಯಾರು ಮಾಡುವಾಗ ತಂದೆಯ ನೆನಪಿನಲ್ಲೇ ಇದ್ದು ತಯಾರು ಮಾಡಬೇಕು ಆದರೆ ನಾವು ಭೋಜನ ತಯಾರಾಗುವ ಸಮಯದಲ್ಲೇ ತಂದೆಯ ನೆನಪನ್ನು ಮರೆತು ಬಿಡುತ್ತೇವೆ ಯಾವಾಗ ತಂದೆಯ ನೆನಪನ್ನು ಮರೆತು ಭೋಜನವನ್ನು ತಯಾರು ಮಾಡುತ್ತೇವೋ ಆಗ ಭೋಜನ ಏನೋ ತಯಾರಾಗುತ್ತದೆ ಆದರೆ ಆ ಭೋಜನ ಶಕ್ತಿಶಾಲಿ ಭೋಜನ ಆಗುವುದಿಲ್ಲ ಯಾವ ಭೋಜನದಲ್ಲಿ ಶಕ್ತಿ ಇಲ್ಲವೋ ಅದನ್ನು ಸ್ವೀಕಾರ ಮಾಡಿದ ನಂತರ ಮನಸ್ಸು ಕೂಡ ಶಕ್ತಿಶಾಲಿ ಆಗಿ ಇರುವುದಿಲ್ಲ ಅದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ನೆನಪು ಮಾಡಿಸುವ ಪುರುಷಾರ್ಥ ಮಾಡಬೇಕು ಭೋಜನವನ್ನು ತಯಾರು ಮಾಡುವ ಸಮಯದಲ್ಲಿ ನಾವು ಯಾರು ಭೋಜನವನ್ನು ತಯಾರು ಮಾಡುತ್ತಿದ್ದಾರೋ ಅವರಿಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು ಮತ್ತು ನಾವು ಕೂಡ ಆ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಡಬ್ಬಲ್ ಸೇವೆಯನ್ನು ನಾವೀಗ ಮಾಡಬೇಕಾಗಿದೆ ಕರ್ಮಣ ಸೇವೆಯ ಜೊತೆ ಜೊತೆಗೆ ನರನಿಂದ ನಾರಾಯಣನನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಅಂದರೆ ಸ್ಥೂಲ ಕಾರ್ಯವನ್ನು ಮಾಡುವಾಗ ತಂದೆಯ ನೆನಪಿನಲ್ಲಿದ್ದು ಕಾರ್ಯ ಮಾಡಿದರೆ ಅದು ಕರ್ಮಣ ಸೇವೆಯಾಗುತ್ತದೆ ಆಗ ಆ ಕಾರ್ಯದಲ್ಲಿ ನಮಗೆ ಸಫಲತೆ ಸಿಗುತ್ತದೆ ಕೇವಲ ಸ್ಥೂಲ ಕಾರ್ಯವನ್ನು ತಂದೆಯ ನೆನಪಿನಲ್ಲಿದ್ದು ಮಾಡುವುದಷ್ಟೇ ಅಲ್ಲ ಕರ್ಮಣ ಸೇವೆಯ ಜೊತೆ ಜೊತೆಗೆ ನಾವೀಗ ನರನನ್ನು ನಾರಾಯಣನನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅಂದರೆ ಅನೇಕ ಆತ್ಮರನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಸೇವೆ ಮಾಡಬೇಕು ಅನ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯ ಮೂಲಕ ಪ್ರಾಪ್ತಿಯಾದಂತಹ ಜ್ಞಾನ ಶಕ್ತಿ ಎಲ್ಲವನ್ನೂ ಅನ್ಯರಿಗೆ ದಾನವಾಗಿ ನೀಡಬೇಕಾಗಿದೆ ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ಹೇಳುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸುವಂತಹ ಪುರುಷಾರ್ಥ ಮಾಡಬೇಕು ಈಗ ನಮ್ಮ ಕರ್ತವ್ಯ ಆಗಿದೆ ಅನೇಕರಿಗೆ ತಂದೆಯ ನೆನಪನ್ನು ಮಾಡಿಸುವುದು ನಾವೀಗ ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸುವ ಪುರುಷಾರ್ಥದಲ್ಲೇ ತೊಡಗಬೇಕು ಅಂದರೆ ಕೇವಲ ನಾವಷ್ಟೇ ತಂದೆಯ ನೆನಪಿನಲ್ಲಿ ಇರುವುದಲ್ಲ ಯಾರಾದರೂ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದರು ಅಲ್ಲಸಲ್ಲದ ಮಾತಿನ ಬಗ್ಗೆ ವಿಚಾರ ಮಾಡುತ್ತಿದ್ದರು ಅಂದರೆ ಅವರಿಗೂ ಕೂಡ ತಂದೆಯ ನೆನಪನ್ನು ಮಾಡಿಸಬೇಕಾಗಿದೆ ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ಒಟ್ಟೊಟ್ಟಿಗೆ ನೆನಪು ಮಾಡಬೇಕು ಈ ಸಮಯದಲ್ಲಿ ಪರಮಾತ್ಮ ನಮಗೆ ತಂದೆಯ ರೂಪದಲ್ಲಿ ಆಸ್ತಿಯನ್ನು ನೀಡುತ್ತಿದ್ದಾರೆ ಶಿಕ್ಷಕಾಗಿ ಜ್ಞಾನದ ಸಾಗರ ಜ್ಞಾನವನ್ನು ನೀಡುತ್ತಿದ್ದಾರೆ ಸದ್ಗುರು ಆಗಿ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡುತ್ತಿದ್ದಾರೆ ಈ ರೀತಿ ತಂದೆ ಶಿಕ್ಷಕ ಮತ್ತು ಸದ್ಗುರು ಆದಂತಹ ಆ ಒಬ್ಬ ಪರಮಾತ್ಮನನ್ನು ಒಂದೇ ಸಮಯದಲ್ಲೇ ನೆನಪು ಮಾಡಬೇಕು ಮೂರು ಸಂಬಂಧದಿಂದ ಭೋಜನವನ್ನು ನಿರ್ಮಾಣ ಮಾಡುವಾಗ ಭೋಜನವನ್ನು ಊಟ ಮಾಡುವಾಗ ಅವಶ್ಯವಾಗಿ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ನಾವು ಭೋಜನವನ್ನು ತಯಾರು ಮಾಡುವ ಸಮಯದಲ್ಲಿ ಊಟ ಮಾಡುವ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದಿಲ್ಲ ಆಗ ಭೋಜನ ಶಕ್ತಿಹೀನ ಆಗಿಬಿಡುತ್ತದೆ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ತನುವನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಒಬ್ಬ ತಂದೆಯ ನೆನಪಿನಲ್ಲಿದ್ದೇ ನಾವು ಭೋಜನವನ್ನು ತಯಾರು ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸತ್ಯ ಮನಸ್ಸಿನಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕು ನಾವೀಗ ಆ ಒಬ್ಬ ತಂದೆಯ ಸೇವೆಯಲ್ಲಿ ಇರಬೇಕು ಆ ತಂದೆಯ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸತ್ಯತೆಯ ಗುಣವುಳ್ಳವರಾಗಬೇಕು ಸೇವೆ ಮಾಡುವಾಗ ಕಾಟಾಚಾರಕ್ಕೆ ಸೇವೆ ಮಾಡಬಾರದು ಸತ್ಯ ಮನಸ್ಸಿನಿಂದ ಆ ತಂದೆಯ ಸೇವೆಯನ್ನು ಮಾಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡಬೇಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಬೇಕು ಇಂತಹ ಶ್ರೇಷ್ಠ ಸೇವೆಯನ್ನು ನಾವೀಗ ಮಾಡಬೇಕಾಗಿದೆ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ಮುಳ್ಳಿನ ಸಮಾನ ಆಗಿದ್ದಾರೆ ಅವರನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ನಾವೀಗ ಮಾಡಬೇಕಾಗಿದೆ ಇಂದಿನ ವರದಾನ ಆಗಿದೆ ಕ್ಷೇತ್ರದಲ್ಲಿ ಕಮಲ ಪುಷ್ಪದ ಸಮಾನ ಇದ್ದು ಮಾಯೆಯ ಕೊಳಕಿನಿಂದ ಸುರಕ್ಷಿತರಾಗಿರುವಂತಹ ಕರ್ಮಯೋಗಿ ಆಗಬೇಕು ಈಗ ನಾವು ಕರ್ಮಯೋಗಿಗಳಾಗಿದ್ದೇವೆ ಕರ್ಮಯೋಗಿಗಳಾದ ನಾವು ಪ್ರತಿಕ್ಷಣ ಕಮಲ ಪುಷ್ಪ ಸಮಾನರಾಗಿದ್ದು ಕಾರ್ಯವನ್ನು ಮಾಡಬೇಕು ಕರ್ಮಯೋಗಿಗಳಿಗೆ ಇನ್ನೊಂದು ಶಬ್ದದಲ್ಲಿ ಕಮಲ ಪುಷ್ಪದ ಸಮಾನ ಎಂದು ಕರೆಯಲಾಗುತ್ತದೆ ನಾವೆಲ್ಲರೂ ಕೂಡ ಕಮಲ ಪುಷ್ಪದ ಸಮಾನ ಜೀವನವನ್ನು ನಡೆಸುವಂತವರಾಗಿದ್ದೇವೆ ಕರ್ಮಯೋಗಿ ಅಂದರೆ ಕರ್ಮ ಮತ್ತು ಯೋಗ ಎರಡೂ ಕೂಡ ಕಂಬೈನ್ಡ್ ಆಗಿ ಇರಬೇಕು ಅಂದರೆ ಯೋಗದಲ್ಲಿ ಕರ್ಮ ಇರಬೇಕು ಕರ್ಮದಲ್ಲಿ ಯೋಗ ಇರಬೇಕು ಕರ್ಮ ಮಾಡುವಾಗ ಯೋಗವನ್ನು ಮರೆಯುವುದು ಯೋಗ ಮಾಡುವಾಗ ಕರ್ಮವನ್ನು ಮರೆಯುವುದು ಅಲ್ಲ ನಾವು ಕರ್ಮಯೋಗಿಗಳು ಅಂದ ಮೇಲೆ ಕೈಯಿಂದ ಕೆಲಸ ಮಾಡುತ್ತಿದ್ದರೂ ಕೂಡ ಬುದ್ಧಿಯಿಂದ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ನನಗೆ ಈ ಕಾರ್ಯ ಮಾಡಲು ಶಕ್ತಿ ಕೊಡುತ್ತಿದ್ದಾರೆ ಆ ತಂದೆ ಜೊತೆಗಾರ ಆಗಿ ನನ್ನ ಜೊತೆಗಿದ್ದು ನನ್ನ ಮೂಲಕ ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಮಾಡಿ ಮಾಡಿಸುವಾತ ಕೇವಲ ಪರಮಾತ್ಮ ತಂದೆಯಾಗಿದ್ದಾರೆ ನಾನು ನಿಮಿತ್ತ ಮಾತ್ರನಾಗಿ ಮಾಡುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇದ್ದು ಕಾರ್ಯ ಮಾಡಬೇಕು ಅಂದರೆ ಕರ್ಮ ಮತ್ತು ಯೋಗ ಎರಡೂ ಕಂಬೈಂಡ್ ಆಗಿ ಇರಬೇಕಾಗಿದೆ ಕರ್ಮ ಮಾಡುವಾಗ ನಾವು ಹೇಗೆ ಬೇರೆ ಬೇರೆ ವ್ಯಕ್ತಿಗಳ ನೆನಪಿನಲ್ಲಿ ಕರ್ಮ ಮಾಡುತ್ತೇವೋ ಅದೇ ರೀತಿ ಕರ್ಮ ಮಾಡುವಂತಹ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ನಾವು ಕಾರ್ಯ ಮಾಡಬೇಕು ಆಗ ಯಾವುದೇ ಕರ್ಮ ನಮಗೆ ಹೊರೆಯ ಅನುಭವವನ್ನು ಮಾಡಿಸುವುದಿಲ್ಲ ಇಂದು ಕರ್ಮಯೋಗಿಗಳಾಗಿ ಕಾರ್ಯ ಮಾಡುವ ಬದಲು ನಾವು ಕೇವಲ ಕರ್ಮವನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಕಾರ್ಯ ಮಾಡುವ ಬದಲು ನಾನು ಮಾಡುತ್ತಿದ್ದೇನೆ ನಾನೇ ಮಾಡಬೇಕು ನಾನಿಲ್ಲದಿದ್ದರೆ ಈ ಕಾರ್ಯವನ್ನು ಯಾರೂ ಮಾಡಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಂಡು ಸ್ವಯಂವನ್ನು ಆ ಕರ್ಮಕ್ಕೆ ಜವಾಬ್ದಾರ ಮಾಡಿಕೊಂಡು ಕರ್ಮ ಮಾಡಲು ಹೋಗುತ್ತೇವೆ ಯಾವಾಗ ಸ್ವಯಂ ಜವಾಬ್ದಾರ ಎಂದು ತಿಳಿದುಕೊಂಡು ಕರ್ಮ ಮಾಡುತ್ತೇವೋ ಆಗ ಕರ್ಮ ಮಾಡುತ್ತಾ ಮಾಡುತ್ತಾ ಬಹಳಷ್ಟು ಹೊರೆಯ ಅನುಭವ ಆಗುತ್ತದೆ ನಾನೇ ಮಾಡುತ್ತೇನೆ ನನ್ನಿಂದಲೇ ಆಗುತ್ತದೆ ಅನ್ನುವ ಅಭಿಮಾನದಲ್ಲಿ ಬಂದು ಕಾರ್ಯ ಮಾಡಿದಾಗ ಕಾರ್ಯದಲ್ಲಿ ಬಹಳಷ್ಟು ಹೊರೆಯ ಅನುಭವ ಆಗುತ್ತದೆ ಈ ಕಾರ್ಯದ ಹೊರೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನನಗೆ ಶಕ್ತಿ ಕೊಟ್ಟು ಮಾಡಿಸುತ್ತಿದ್ದಾರೆ ಆ ತಂದೆ ಜೊತೆಗಾರ ಆಗಿ ಮಾಡಿಸುತ್ತಿದ್ದಾರೆ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಾನು ಕೇವಲ ನಿಮಿತ್ತ ಆಗಿ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಕಾರ್ಯ ಮಾಡಬೇಕು ಮತ್ತು ಕರ್ಮ ಮಾಡಿದ ನಂತರ ಕರ್ಮದ ಹೊರೆಯನ್ನು ನಮ್ಮ ಮೇಲೆ ಇಟ್ಟುಕೊಳ್ಳಬಾರದು ಕರ್ಮದ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಾವು ಹಗುರ ಆಗಿ ಬಿಡಬೇಕು ಫಲ ನೀಡುವುದು ನಿಮ್ಮ ಇಷ್ಟ ಎಂದು ಪರಮಾತ್ಮನ ಮೇಲೆ ಬಿಟ್ಟಾಗ ಪರಮಾತ್ಮನ ಮೇಲೆ ಸರ್ವ ಜವಾಬ್ದಾರಿಯನ್ನು ಹೊರಿಸಿದಾಗ ನಾವು ಕರ್ಮದ ಹೊರೆಯಿಂದ ಮುಕ್ತ ಆಗುತ್ತೇವೆ ಆಗ ಯಾವುದೇ ಪ್ರಕಾರದ ಕೊಳಕು ಅಥವಾ ಮಾಯೆಯ ವೈಬ್ರೇಷನ್ ನಮ್ಮನ್ನು ಟಚ್ ಮಾಡಲು ಸಾಧ್ಯ ಇಲ್ಲ ಈಗ ನಮ್ಮ ಬಳಿ ಮಾಯೆ ಬರುತ್ತಾ ಇದೆ ಅಥವಾ ಕೆಟ್ಟ ವಿಚಾರಗಳು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಾ ಇರುತ್ತದೆ ಅಂದರೆ ಅರ್ಥ ಆಗಿದೆ ನಾವು ಎಲ್ಲವನ್ನೂ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಕರ್ಮಯೋಗಿ ಆಗಿಲ್ಲ ಎಂದು ಅರ್ಥ ಯಾವಾಗ ಕರ್ಮಯೋಗಿಗಳಾಗಿ ಇರುವುದಿಲ್ಲವೋ ಆಗ ಅನೇಕ ಪ್ರಕಾರದ ಕೊಳಕು ವಿಚಾರಗಳು ನಮ್ಮನ್ನು ಟಚ್ ಮಾಡುತ್ತದೆ ಮತ್ತು ಮಾಯೆಯ ವೈಬ್ರೇಷನ್ ನಮ್ಮನ್ನು ಟಚ್ ಮಾಡುತ್ತದೆ ಮಾಯೆಯ ವೈಬ್ರೇಷನ್ ನಮ್ಮ ಬಳಿ ಬರಬಾರದು ಕೆಟ್ಟ ವಿಚಾರ ಬರಬಾರದು ಅದಕ್ಕೋಸ್ಕರ ಕರ್ಮಯೋಗ್ಯ ಆಗಬೇಕು ನಮ್ಮಲ್ಲಿ ಯಾವಾಗ ದುರ್ಬಲ ವಿಚಾರಗಳು ಹುಟ್ಟುತ್ತದೆಯೋ ನಮ್ಮಲ್ಲಿ ಯಾವಾಗ ದುರ್ಬಲತೆ ಇರುತ್ತದೆಯೋ ಆಗ ಅಲ್ಲಿ ಮಾಯ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಅಂದರೆ ಮನಸ್ಸಿನಲ್ಲಿರುವಂತಹ ಅವಗುಣಗಳೇ ಮಾಯೆಗೆ ಜನ್ಮ ನೀಡಿ ಬಿಡುತ್ತದೆ ಅದಕ್ಕೋಸ್ಕರ ಆತ್ಮರಾದ ನಾವು ಎಂದೂ ದುರ್ಬಲ ಆಗಬಾರದು ನಮ್ಮನ್ನು ನಾವು ಶಕ್ತಿಶಾಲಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ನಮ್ಮನ್ನು ನಾವು ದುರ್ಬಲ ಆತ್ಮರು ಶಕ್ತಿಹೀನ ಆತ್ಮರು ಎಂದು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಮಾಯೆ ಪ್ರವೇಶ ಮಾಡುತ್ತದೆ ದುರ್ಬಲತೆಯನ್ನು ಸಮಾಪ್ತಿ ಮಾಡಬೇಕು ಅಂದರೆ ಅದಕ್ಕೆ ಸಹಜ ಸಾಧನ ಆಗಿದೆ ಪ್ರತಿದಿನದ ಮುರುಳಿ ಪ್ರತಿದಿನ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುವುದರಿಂದ ಮುರುಳಿಯನ್ನು ಪ್ರತಿದಿನ ಕೇಳುವುದರಿಂದ ನಾವು ದುರ್ಬಲತೆಯಿಂದ ಮುಕ್ತ ಆಗಿಬಿಡುತ್ತೇವೆ ಅವಗುಣಗಳಿಂದ ಮುಕ್ತ ಆಗಿಬಿಡುತ್ತೇವೆ ಏಕೆಂದರೆ ಪರಮಾತ್ಮನ ಮಹಾವಾಕ್ಯ ಅಂದರೆ ಅದು ಜ್ಞಾನರತ್ನ ಒಂದೊಂದು ಜ್ಞಾನರತ್ನವನ್ನು ಪ್ರಾಪ್ತಿ ಮಾಡಿಕೊಂಡಾಗ ನಮ್ಮ ಬುದ್ಧಿ ಶುದ್ಧ ಆಗುತ್ತದೆ ಮತ್ತು ಪರಮಾತ್ಮನ ಮಹಾವಾಕ್ಯದ ಶಕ್ತಿಯ ಮೂಲಕ ನಮ್ಮಲ್ಲಿರುವ ಅವಗುಣಗಳು ಸಮಾಪ್ತಿಯಾಗುತ್ತದೆ ಮುರುಳಿ ಅನ್ನುವಂಥದ್ದು ಆತ್ಮಕ್ಕೆ ಶಕ್ತಿಶಾಲಿಯಾದಂತಹ ಭೋಜನ ಆಗಿದೆ ತಾಜಾ ಭೋಜನ ಆಗಿದೆ ಫ್ರೆಶ್ ಊಟ ಆಗಿದೆ ಆತ್ಮಕ್ಕೆ ಹೇಗೆ ಶರೀರಕ್ಕೆ ನಾವು ಬಹಳಷ್ಟು ಫ್ರೆಶ್ ಆದಂತಹ ಊಟ ಕೊಡುತ್ತೇವೆ ಶಕ್ತಿಶಾಲಿ ಆದಂತಹ ಊಟವನ್ನು ಕೊಡುತ್ತೇವೆ ಏಕೆಂದರೆ ಶರೀರ ಶಕ್ತಿಶಾಲಿ ಆಗಿರಬೇಕು ಎಂದು ಅದೇ ರೀತಿ ಮನಸ್ಸು ಶಕ್ತಿಶಾಲಿ ಆಗಬೇಕು ಆತ್ಮ ಶಕ್ತಿಶಾಲಿ ಆಗಬೇಕು ಅಂದರೆ ಆತ್ಮಕ್ಕೆ ಫ್ರೆಶ್ ಆದ ಊಟ ಪ್ರತಿ ದಿನದ ಮುರುಳಿ ಆಗಿದೆ ಇಂದಿನ ಮುರುಳಿಯನ್ನು ನಾವು ಇದೇ ದಿನ ಕೇಳುವುದರಿಂದ ಬೆಳಗ್ಗೆ ಬೆಳಗ್ಗೆ ಮುರುಳಿ ಕೇಳಿದಾಗ ಮನಸ್ಸು ಬಹಳ ಫ್ರೆಶ್ ಆಗಿ ಬಿಡುತ್ತದೆ ಬೆಳಗ್ಗೆ ಬೆಳಗ್ಗೆ ಮುರುಳಿಯನ್ನು ಕೇಳಿದಾಗ ಮುರುಳಿಯಲ್ಲಿರುವ ಶಕ್ತಿಶಾಲಿ ಮಾತಿನಿಂದ ನಮ್ಮ ಮನಸ್ಸು ಶಕ್ತಿಶಾಲಿಯಾಗುತ್ತದೆ ಯಾವಾಗ ಪ್ರತಿದಿನ ನಾವು ಮುರುಳಿಯನ್ನು ಕೇಳುತ್ತೇವೋ ಆಗ ಮನಸ್ಸು ಅಂದರೆ ಆತ್ಮ ಶಕ್ತಿಶಾಲಿ ಆಗಿ ಬಿಡುತ್ತದೆ ಆಗ ಮಾಯೆ ನಮ್ಮ ಬಳಿ ಬರಲು ಸಾಧ್ಯ ಆಗುವುದಿಲ್ಲ ಮನನ ಶಕ್ತಿಯ ಮೂಲಕ ಈ ಭೋಜನವನ್ನು ಜೀರ್ಣ ಮಾಡಿಕೊಳ್ಳಿ ಆಗ ಮಾಯೆಯ ಕೊಳಕಿನಿಂದ ಸುರಕ್ಷಿತರಾಗಿ ಇರುತ್ತೀರಾ ಮಾಯೆ ನಮ್ಮ ಬಳಿ ಬರುವುದು ಯಾವಾಗ ಅಂದರೆ ಕೊಳಕು ಇದ್ದಾಗ ಅಂದರೆ ಕೊಳಕು ವಿಚಾರ ಬುದ್ಧಿಯಲ್ಲಿದ್ದಾಗ ಮಾಯೆ ಬರುತ್ತದೆ ಮಾಯೆಯ ಕೊಳಕಿನಿಂದ ಸ್ವಯಂವನ್ನು ಸುರಕ್ಷಿತ ಮಾಡಿಕೊಳ್ಳಲು ವ್ಯರ್ಥದಿಂದ ಮುಕ್ತ ಆಗುವುದಕ್ಕೋಸ್ಕರ ಕೇಳಿದಂತಹ ಜ್ಞಾನದ ಬಗ್ಗೆ ಮನನ ಮಾಡಬೇಕು ಪ್ರತಿದಿನ ಪರಮಾತ್ಮ ತಂದೆಯ ಮುರುಳಿ ಅನ್ನುವ ತಾಜಾ ಭೋಜನವನ್ನು ಸ್ವೀಕಾರ ಮಾಡಬೇಕು ಜ್ಞಾನವನ್ನು ಕೇಳಿದ ನಂತರ ಅದರ ಬಗ್ಗೆ ಮನನ ಮಾಡಬೇಕು ಮನನ ಮಾಡಿದ ನಂತರ ಕೇಳಿದಂತಹ ಜ್ಞಾನ ಜೀರ್ಣ ಆಗುತ್ತದೆ ಆಗ ಮನಸ್ಸು ಮತ್ತು ಆತ್ಮ ಶಕ್ತಿಶಾಲಿ ಆಗುತ್ತದೆ ಆಗ ಮಾಯೆ ಅನ್ನುವ ಕೊಳಕು ನಮ್ಮ ಬಳಿ ಬರಲು ಸಾಧ್ಯ ಇಲ್ಲ ನಾವು ಮಾಯೆಯಿಂದ ಸುರಕ್ಷಿತರಾಗಿ ಇರಲು ಸಾಧ್ಯ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಫಲತೆಯ ಚಾವಿಯ ಮೂಲಕ ಸರ್ವ ಖಜಾನೆಯನ್ನು ಸಫಲ ಮಾಡುವುದೇ ಮಹಾದಾನಿ ಆಗುವುದಾಗಿದೆ ಸಫಲತೆ ಅನ್ನುವಂತಹ ಕೀಯನ್ನು ಹಾಕಿ ಸರ್ವ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವುದೇ ಮಹಾದಾನಿ ಆಗುವುದಾಗಿದೆ ನಾವೀಗ ಮಹಾದಾನಿಯಾಗಿ ಸರ್ವ ಖಜಾನೆಯನ್ನು ಸಫಲ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಸಫಲತೆ ಅನ್ನುವ ಕೀ ಸದಾ ನಮ್ಮ ಕೈಯಲ್ಲಿರಬೇಕು ಒಳ್ಳೆಯದು ಓಂ ಶಾಂತಿ